Hello dear students, welcome to Singh's Style of Max. So we were discussing straight lines chapter of class 11, means first PUC. How the? So first PUC do 9th chapter bandhibittu straight lines. New syllabus alli 9th chapter, old syllabus alli 10th chapter. So straight lines annana discuss maadta idvi. How the? So adralli now first exercise, 5 questions already complete maadiddeve. Now today we will be discussing from question number 6 and we will complete the exercise in this session itself. ಓಕೆ ಸೊ ಇಲ್ಲಿ ಕ್ರಾಸ್ ಮಾರ್ಕ್ ಹಾಕಿರೋವೆಲ್ಲವೂ ಕೂಡ ಏನು ನಿಮಗೆ ಪ್ರೀವಿಯಸ್ ಸಿಲೆಬಸ್ ಅಲ್ಲಿ ಇತ್ತು ಈಗ ಹೊಸ ಸಿಲೆಬಸ್ ಅಲ್ಲಿ ಈ ಕ್ವೆಶನ್ಸ್ ಡಿಲೀಟ್ ಆಗಿದ್ದಾವೆ ಅಂತ ಅರ್ಥ. ಓಕೆ ರೈಟ್, ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ಯಾರಾದರೂ ಆ 2 ಲೆಕ್ಚರ್ಸ್ ವಾಚ್ ಮಾಡಿಲ್ಲ ಅಂದರೆ ಅದನ್ನು ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಇಲ್ಲ ಅಂತಂದರೆ ಲಿಂಕ್ ಸಿಗೋದಿಲ್ಲ ನಿಮಗೆ. ಅಂಡರ್ಸ್ಟುಡ್? ರೈಟ್, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಲೆಟ್ಸ್ ಸ್ಟಾರ್ಟ್ ಅಪ್. ಓಕೆ ಸೊ ಯಾ, ಕ್ವೆಶನ್ ನಂಬರ್ ಸಿಕ್ಸ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ವಿತೌಟ್ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ಶೋ ದಟ್ ದ ಪಾಯಿಂಟ್ಸ್ 4, 4, 3, 5 ಆ್ಯಂಡ್ -1, -1 ಆರ್ ದ ವರ್ಟಿಸಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅಂದರೆ ಏನು, ಅವರು ಒಂದು ಟ್ರಯಾಂಗಲಿನ ವರ್ಟಿಸಸ್ ಕೊಟ್ಟಿದ್ದಾರೆ, ಆ ವರ್ಟಿಸಸ್ಸು ರೈಟ್ ಆ್ಯಂಗಲ್ ಟ್ರಯಾಂಗಲಿಂದ ವರ್ಟಿಸಸ್ ಆಗಿದ್ದಾವೆ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ಒಂದು ವೇ ಆಫ್ ಪ್ರೂವಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಈಸ್, ನಾವೇನು ಮಾಡ್ತೀವಿ ಹೇಳ್ರಿ, ವರ್ಟಿಸಸ್ ಬರಿತೀವಿ ಮೂರು ಕಡೆಗೆ, ಎ ಬಿ ಡಿಸ್ಟೆನ್ಸ್, ಬಿ ಸಿ ಡಿಸ್ಟೆನ್ಸ್, ಎ ಸಿ ಡಿಸ್ಟೆನ್ಸ್ ಅಂತ ತಗೊಂಡ್ಬಿಟ್ಟು ಹೈಪೋಟಿನ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್ ಅಂತ ನಾವು ಮಾಡ್ಬೋದು. ಆದರೆ ಆ ರೀತಿ ಮಾಡೋ ಹಾಗಿಲ್ಲ ಅಂತೇಳಿನೇ ಅವ್ರೇನು ಕೊಟ್ಟಿದ್ದಾರೆ, ವಿತೌಟ್ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. ಅಂದರೆ ನೀವು ಪ್ರೂವ್ ಮಾಡಿ, ಆದರೆ ಪೈಥಾಗರಸ್ ಥಿಯರಮ್ನ ಮಾತ್ರ ಯೂಸ್ ಮಾಡಬೇಡಿ, ಬೇರೆ ಏನಾದ್ರು ಯೂಸ್ ಮಾಡಿಬಿಟ್ಟು ಪ್ರೂವ್ ಮಾಡಿ ಅಂತೇಳಿದ್ದಾರೆ. ಸೊ ವಾಟ್ ಕ್ಯಾನ್ ವಿ ಡೂ, ಅಬ್ಸರ್ವ್ ಕ್ಲಿಯರ್ಲಿ ಕ್ವೆಶನ್ ನಂಬರ್ 6 ಬಂದುಬಿಟ್ಟು. ಓಕೆ, ಸೊ ಏನು ಮಾಡ್ಬೋದು ಹೇಳಿ? ಎಸ್, ವಾಟ್ ಕ್ಯಾನ್ ವಿ ಡೂ? ಕ್ವೆಶನ್ ನಂಬರ್ 6 ವರ್ಟಿಸಸ್ ಕೊಟ್ಟಿದ್ದಾರೆ ತಾನೆ, 4, 4 ಈಗಿದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅಂದ್ಕೊಳ್ಬೇಕಿದ್ರೆ. ಓಕೆ, ಇಲ್ಲಿನೂ ಒಂದು ವರ್ಟೆಕ್ಸ್ ಏನಿದೆ, 3, 5. ಸಪೋಸ್ ಯು ಇಮ್ಯಾಜಿನ್ ದಟ್ ದಿಸ್ ಈಸ್, ವೇಟ್ ಎ ಮಿನಿಟ್, ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಓಕೆ, ಸೊ ಎ ಬಿ ಸಿ, ಸಿ ಅಂತಂದರೆ -1, -1. ಅಂಡರ್ಸ್ಟುಡ್? ಸೊ ಈಗ ನಾವು ಪ್ರೂವ್ ಮಾಡಬೇಕಾಗಿದೆ. ಯಾವ ರೀತಿ ಪ್ರೂವ್ ಮಾಡ್ತೀರಾ, ಅಬ್ಸರ್ವ್ ಮಾಡಿ ಏನು ಮಾಡಬಹುದು ಅಂತೇಳಿ. ಒಂದು ಪೈಥಾಗರಸ್ ಥಿಯರಮ್ ಇತ್ತು ನಮ್ಮ ಹತ್ರ, ಆದರೆ ಅದನ್ನು ಯೂಸ್ ಮಾಡೋ ಆಗಿಲ್ಲ. ದೇರ್ಫೋರ್ ಏನು ಮಾಡಬಹುದು, ಜಸ್ಟ್ ಥಿಂಕ್ ಫಾರ್ ಎ ವೈಲ್. ವಿ ನೋ ದಟ್ ಸಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಒಂದು ಆ್ಯಂಗಲ್ ಮಾತ್ರ 90 ಡಿಗ್ರಿ ಇದ್ದೇ ಇರುತ್ತೆ, ಅದಂತೂ ನಮಗೆ ಗೊತ್ತಿದೆ. ಆ್ಯಂಡ್ ನಮಗೇನು ಗೊತ್ತಿದೆ, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ನಿಮಗೆ 2 ಪಾಯಿಂಟ್ಸ್ ಕೊಟ್ಟರೆ ಸ್ಲೋಪ್ ಯಾವ ರೀತಿ ನೀವು ಕಂಡುಹಿಡಿತೀರಿ, ಎಮ್ ಇಸ್ ಈಕ್ವಲ್ ಟು y2 - y1 ಡಿವೈಡೆಡ್ ಬೈ x2 - x1. ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಸ್ಲೋಪ್ ಕಂಡುಹಿಡಿಬೋದು. ಯಾಕೆ ಮ್ಯಾಮ್ ಇಲ್ಲಿ ಸ್ಲೋಪ್ ಯಾಕೆ ಕಂಡುಹಿಡಬೇಕು ಅಂತಂದರೆ, ನಮಗೆ ಈ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಆದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಏನೇಳಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ 90 ಡಿಗ್ರಿ ಇದ್ದೇ ಇರುತ್ತೆ. ಆ್ಯಂಡ್ ನಮಗೆ ಸ್ಲೋಪ್ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಹೇಳಿದ್ದೆ, ಲೈನ್ಸು ಪ್ಯಾರಲಲ್ ಇದ್ದರೆ ಸ್ಲೋಪು ಈಕ್ವಲ್ ಇರುತ್ತೆ, m1 = m2. ಲೈನ್ಸ್ ಏನಾರ ಪರ್ಪೆಂಡಿಕ್ಯುಲರ್ ಇದ್ದರೆ ಏನಾಗುತ್ತೆ ಹೇಳಿ, ಎಸ್ m1 × m2 = -1 ಆಗುತ್ತೆ, ಪ್ರಾಡಕ್ಟ್ ಈಸ್ ಈಕ್ವಲ್ ಟು -1, ಹೌದಲ್ವಾ? ಸೊ ಯಾವಾಗ ಪರ್ಪೆಂಡಿಕ್ಯುಲರ್ ಇದ್ದರೆ, ಈಗ ಇವೆರಡು ಲೈನ್ ಪರ್ಪೆಂಡಿಕ್ಯುಲರ್ ಇದೆ ತಾನೆ. ಸೊ ನಾವೇನು ಪ್ರೂವ್ ಮಾಡಬೇಕಾಗಿದೆ, ಇವೆರಡೇ ಇದೆ ಅಂತ ನಮಗೇನು ಗೊತ್ತಿಲ್ಲ, ನಾವು ಜಸ್ಟ್ 3 ವರ್ಟಿಸಸ್ ಇಮ್ಯಾಜಿನ್ ಮಾಡಿದ್ದೀವಿ. ಆ ಟ್ರಯಾಂಗಲ್ ಹೇಗೆ ಬೇಕಿದ್ರೂ ಇರಲಿ, ಅದರಲ್ಲಿ ರೈಟ್ ಆ್ಯಂಗಲ್ ಇದೇ ಇದೆ ಅಂತ ಹೇಳೋಕ್ಕಾಗಲ್ಲ ಸದ್ಯಕ್ಕೆ, ನಾವು ಪ್ರೂವ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಚೆಕ್ ಸ್ಲೋಪ್ ಆಫ್ ದಿಸ್ ಒನ್, ದಟ್ ಈಸ್ ಎ ಸಿ. ಎ ಸಿದು ಸ್ಲೋಪ್ ಏನಾಗುತ್ತಪ್ಪ, y2 - y1. y2 ಅಂದ್ರೇನು, -1 ಮೈನಸ್ y1 ಅಂತಂದರೆ -4 ಡಿವೈಡೆಡ್ ಬೈ x2 - x1, -1 - 4. ವಾಟ್ ವಿಲ್ ಯು ಗೆಟ್, -5 - -5, ವಿಚ್ ಈಸ್ ಈಕ್ವಲ್ ಟು 1. ಓಕೆ, ನಾವು ಇದ್ರದ್ದು ಸ್ಲೋಪ್ ಕಂಡುಹಿಡಿಯೋಣ. ಸ್ಲೋಪ್ ಆಫ್ ಬಿ ಸಿ ವಿಲ್ ಬಿ ಈಕ್ವಲ್ ಟು ಬಿ ಸಿ ಅಗೇನ್ -1 - 5 - -1 - 3. ವಾಟ್ ಈಸ್ ಇಟ್, -6 - -4. -, ಕ್ಯಾನ್ಸಲ್, 2 3s - 2 2s - 3/2 ಆಗುತ್ತೆ, ಹೌದಾ? ಸೊ ವಾಟ್ ವಿಲ್ ಗೆಟ್ ನೌ, ಒನ್ ಮೋರ್ ಥಿಂಗ್, ಎ ಬಿ ಈಸ್ ಪೆಂಡಿಂಗ್, ಹಾಗಾಗಿ ಎ ಬಿ ಬರೆಯೋಣ. ಎ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, y2 - y1, x1 - y1, x2 - y2. ಸೊ y2 ಅಂದರೆ ಎರಡನೇ ಕೋಆರ್ಡಿನೇಟ್, 5 - 4 - 3 - 4, ವಿಚ್ ಈಸ್ ಈಕ್ವಲ್ ಟು 5 - 4 ಅಂದರೆ 1 ಡಿವೈಡೆಡ್ ಬೈ 3 - 4 ಅಂದರೆ -1, ಸೊ ವಿಚ್ ಈಸ್ ಈಕ್ವಲ್ ಟು -1. ಅಬ್ಸರ್ವ್ ಮಾಡಿ, ಇವೆರಡೂ ಪ್ರಾಡಕ್ಟ್ ನಾನು ಮಾಡಿದ್ರೆ, ಇವೆರಡೂ ಸ್ಲೋಪ್ಸಿಂದು ಪ್ರಾಡಕ್ಟ್ ನಾನು ಮಾಡಿದ್ರೆ ನನಗೇನು ಸಿಗುತ್ತೆ, -1 ಸಿಗುತ್ತಾ?
Yes or no? So slope of AC into slope of AB is equal to what? That is equal to minus 1. What is common to both? A point, right? Right? So that means what? This is perpendicular to this point corresponding. And this point is here. That's why this is the right angle triangle. So slope erdu product madidre minus 1 sigta ide andre namage eng gottaytu AC is perpendicular to AB. Okay, so that means our triangle must have been like this. This must be our A point. So AB is perpendicular to AC. Arthaytala? So that point is 4 comma 4, right? So ee rite na prove madabodu perpendicular ondadru line perpendicular ide anta andre namage automatically eng gottagutte heli aa triangle right angle triangle agirutte anta heli. Okay, right. Coming to the next question. What is the question? Let me just take the textbook. Question number 7. Find the slope of the line under slope kandidibeku which makes an angle of 30 degree with positive direction of y axis measured anticlockwise. Illi neevu en maartira namige already gottaitha ma'am slope anta andre m is equal to tan theta. So tan 30 degree kandididre aaytala anta ankonthira. ಬಟ್ ಸ್ವಲ್ಪ ಕ್ವಶನ್ನ ಗಮನ ಇಟ್ಟು ಓದಿದ್ರೆ ನಿಮಗೆ ಗೊತ್ತಾಗುತ್ತೇನು ಸ್ಲೋಪ್ ಕಂಡುಹಿಡಿಬೇಕು ಹೌದು ಸ್ಲೋಪು ಟ್ಯಾನ್ ಥೀಟಾ ಅಂದನೂ ಕರೆಕ್ಟ್ ಬಟ್ ವಾಟ್ ಈಸ್ ದಿ ಥೀಟಾ ವ್ಯಾಲ್ಯೂ ನಾಟ್ 30 degree ಅದು ಅವ್ರು ಹೇಳಿರೋದೇನು ಆ್ಯಂಗಲ್ ಆಫ್ 30 degree ವಿತ್ ವಾಟ್ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ನಾವು ಥೀಟಾ ತಗೊಂಡಿರೋದೇನು ಡೆರಿವೇಷನ್ ಟೈಮಾಗೆ ದಟ್ ಈಸ್ ವಾಟ್ ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ವಾಟ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ತಾನೆ ಇಲ್ಲಿ ಎಕ್ಸ್ ಆಕ್ಸಿಸ್ ಹೆಂಗಿದೆ ಅಂತಂದರೆ ಇದ್ರ ಜೊತೆಗೆ ಆ್ಯಂಗಲ್ ಏನು ಕ್ರಿಯೇಟ್ ಮಾಡಿದೆಯೋ ಅದನ್ನು ನಾವೇನಂತ ಅಂತೀವಿ ಸ್ಲೋಪ್ ಅಂತೀವಿ ಈಗ ಕೊಟ್ಟಿರುವಂಥ ಆ್ಯಂಗಲ್ ಯಾರ ಜೊತೆ ಕ್ರಿಯೇಟ್ ಆಗಿದೆ ಎಕ್ಸ್ ಆಕ್ಸಿಸ್ ಇಲ್ಲ ತಾನೇ ಅವ್ರು ಹೇಳಿರೋದೇನು ವೈ ಆಕ್ಸಿಸ್ ಜೊತೆ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ ಹೌದಲ್ವಾ ಸೊ ಹೌ ವಿಲ್ ಯು ಫೈಂಡ್ ನೌ ಎಸ್ ವಾಟ್ ವಿಲ್ ಯು ಡೂ ಸಿಂಪಲ್ ಥಿಂಗ್ ಲೆಟ್ಸ್ ಜಸ್ಟ್ ಟರ್ನ್ ದ ಪೇಪರ್ ಜಸ್ಟ್ ಎ ಸೆಕೆಂಡ್ ಓಕೆ ಅಬ್ಸರ್ವ್ ನೌ ಕ್ವೆಶನ್ ನಂಬರ್ ಬಂದುಬಿಟ್ಟು 7 ಓಕೆ ಸೊ ವಾಟ್ ಈಸ್ ಕ್ವೆಶನ್ ನಂಬರ್ 7 ದೇ ಆರ್ ಸೇಯಿಂಗ್ ವಿ ಹ್ಯಾವ್ ಟು ಫೈಂಡ್ ದ ಸ್ಲೋಪ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಥೀಟಾ ಆಲ್ಸೋ ಆ್ಯಕ್ಚುಲಿ ವಾಟ್ ದೇ ಆರ್ ಸೇಯಿಂಗ್ ಈಸ್ ದೇರ್ ಈಸ್ ಎ ಲೈನ್ ಓಕೆ ವಿತ್ ಪಾಸಿಟಿವ್ ವೈ ಆಕ್ಸಿಸ್ ಇದೆಯಲ್ಲ ಈ ಆಕ್ಸಿಸ್ ಜೊತೆಗೆ ಆ ಲೈನ್ ಏನು ಮಾಡ್ತಾ ಇದೆ 30 degree ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದೆ ನಮ್ಮ ಫಾರ್ಮುಲಾ ಪ್ರಕಾರ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಇದೆಯಲ್ಲ ಆ ಥೀಟಾ ಅಂದರೆ ಏನು ಹೇಳ್ರಿ ಈ ಲೈನು ಎಕ್ಸ್ ಆಕ್ಸಿಸ್ ಜೊತೆಗೆ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದೆ ಅದು ನಮ್ಮ ಥೀಟ ವ್ಯಾಲ್ಯೂ ಸೊ ಯು ಕ್ಯಾನ್ ಈಸಿಲಿ ಟೆಲ್ ಥೀಟ ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಇದಂದರೆ ಟೋಟಲ್ 90 ತಾನೆ 90 + 30 ಎಸ್ ಥೀಟಾ ಈಸ್ ಈಕ್ವಲ್ ಟು ವಾಟ್ 90 degree + 30 degree ಎಕ್ಸ್ ಆಕ್ಸಿಸ್ ದಿಸ್ ಈಸ್ ಅವರ್ ಲೈನ್ ಓಕೆ ಲೈನ್ ಎಲ್ ಓಕೆ ಸೊ ಥೀಟಾ ಬಂದುಬಿಟ್ಟು ಏನಾಗುತ್ತೆ ಟ್ಯಾನ್ 120 degree ಈಗ ನಮಗೆ 120 degree ಫಾರ್ಮುಲಾ ಕೂಡ ಗೊತ್ತಿಲ್ವಲ್ಲ ಟ್ಯಾನ್ 60 ಗೊತ್ತು 30 ಗೊತ್ತು 90 ಗೊತ್ತು 120 ಗೊತ್ತಿಲ್ಲ ಸೊ ಹೌ ಟು ಡೂ ಇಟ್ ಯೂಸಿಂಗ್ ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ ಏನಿತ್ತು ನೋಡಿ 120 ನಾನು 180 degree ಮೈನಸ್ 60 degree ಅಂತ ಬರ್ಕೋಬಹುದಾ ರೈಟ್ 180 ಬಂದುಬಿಟ್ಟು ಎಕ್ಸ್ ಆಕ್ಸಿಸ್ ಮೇಲಿರುತ್ತೆ ತಾನೇ ಸೊ 180 ಈಸ್ ನಥಿಂಗ್ ಬಟ್ ಈವನ್ ಆ್ಯಂಗಲ್ ದೇರ್ ಫೋರ್ ಟ್ಯಾನ್ ರಿಮೇನ್ಸ್ ಟ್ಯಾನ್ ಇಟ್ ಸೆಲ್ಫ್ ಆ್ಯಂಡ್ 180 ಮೈನಸ್ ಥೀಟಾ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ನೆಗೆಟಿವ್ ದೇರ್ ಫೋರ್ ಟ್ಯಾನ್ ಮೈನಸ್ ಟ್ಯಾನ್ 60 ಅಂದರೆ √3 ದೇರ್ ಫೋರ್ ಸ್ಲೋಪ್ ಈಸ್ ವಾಟ್ ಮೈನಸ್ √3 ಅರ್ಥ ಆಯ್ತಲ್ಲ ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅವ್ರು ಬರೀ ಆ್ಯಂಗಲ್ ಕೊಟ್ಟ ತಕ್ಷಣ ಅದನ್ನೇ ಟ್ಯಾನ್ ಥೀಟಾ ಅಂತ ತೊಗೊಳೋದಲ್ಲ ಅಲ್ಲಿ ಅಬ್ಸರ್ವ್ ಮಾಡಬೇಕು ಆ ಆ್ಯಂಗಲ್ಲು ವಿತ್ ಎಕ್ಸ್ ಆಕ್ಸಿಸ್ ಇದೆಯೋ ಬೇರೆ ಏನಾದರೂ ಇದೆ ಅಂತ ಅಬ್ಸರ್ವ್ ಮಾಡಬೇಕು ಇನ್ ಕೇಸ್ ಎಕ್ಸ್ ಆಕ್ಸಿಸ್ ಜೊತೆಗಿದ್ದರೆ ತೊಂದರೆ ಇಲ್ಲ ಡೈರೆಕ್ಟ್ ತೊಗೊಳ್ಳಿ ಎಕ್ಸ್ ಆಕ್ಸಿಸ್ ಜೊತೆಗಿಲ್ಲ ಅಂತಂದರೆ ಯು ಹ್ಯಾವ್ ಟು ಫೋಕಸ್ ವೇರ್ ಇಟ್ ಈಸ್ ಎಕ್ಸ್ ಆ್ಯಕ್ಚುಲಿ ಓಕೆ ದೇರ್ ಆಫ್ಟರ್ ಯು ಕ್ಯಾನ್ ಡೂ ದ ಆಲ್ಟ್ರೇಷನ್ಸ್ ಆ್ಯಸ್ ವಿ ಹ್ಯಾವ್ ಡನ್ ಹಿಯರ್ and you can easily find the theta value once you get the theta value you substitute in m is equal to tan theta you will get the value of slope arthaitala right so coming to the next question question number 8 nimma new syllabus alli question number 8 bandibittu idide okay id cancel out agide actually nan collinearity concept nimge helikottide last class alli adra adu kuda delete agide arthaitala so aa concept illa adru base mele neevu questions martira andre maadabodu nodi idond question ide
ರೈಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ಸಚ್ ದಟ್ ಈ ತ್ರೀ ಪಾಯಿಂಟ್ಸ್ ಕೊಲಿನಿಯರ್ ಇದೆ. ನಾನೇನು ಹೇಳಿದ್ದೆ ನಿಮಗೆ ತ್ರೀ ಪಾಯಿಂಟ್ಸ್ ಕೊಲಿನಿಯರ್ ಇದೆ, ಒಂದೇ ಲೈನ್ ಮೇಲೆ ಲೈ ಆಗ್ತಾ ಇದ್ದಾವೆ ಅಂದರೆ ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಬಿ ಸಿ. ಸೊ ಯಾವುದಾದ್ರು ಎರಡಿಂದು ಸ್ಲೋಪ್ ತೊಗೊಳ್ರಿ ಇವೆರಡ್ರದ್ದು, ನೆಕ್ಸ್ಟ್ ಇವೆರಡ್ರದ್ದು ಇಕ್ವೇಟ್ ಮಾಡ್ರಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಇಫ್ ಯು ಹ್ಯಾವ್ ರಿಯಲಿ ಟ್ರೈಡ್. ಓಕೆ ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ ನೈನ್, ದಟ್ ಇಸ್ ನಥಿಂಗ್ ಬಟ್ ಯುವರ್ ಕ್ವಶನ್ ನಂಬರ್ ಏಟ್ ಇನ್ ದ ನ್ಯೂ ಸಿಲಬಸ್. ವಿತೌಟ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಶೋ ದಟ್ ದೀಸ್ ಪಾಯಿಂಟ್ಸ್ ಆರ್ ದ ವರ್ಟಿಸಸ್ ಆಫ್ ಎ ಪ್ಯಾರಲೆಲೋಗ್ರಾಮ್. ಅಂದರೆ ಏನು, ಆವಾಗಲೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟರಲ್ಲ ಅದೇ ಥರ ಇಲ್ಲಿ ಏನು ಮಾಡಿದಾರೆ, ಈಗ ಪ್ಯಾರಲೆಲೋಗ್ರಾಮ್ ಕೊಟ್ಟಿದ್ದಾರೆ. ಪ್ಯಾರಲೆಲೋಗ್ರಾಮ್ ಕೊಟ್ಬಿಟ್ಟು ಅವ್ರು ಕೇಳ್ತಿರೋದು ಏನಂದರೆ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಏನು ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಯೂಸ್ ಮಾಡಲಿಲ್ದಂಗೆ ನಮಗೆ ಆ ವರ್ಟಿಸಸ್ಸು ಪ್ಯಾರಾಬೋಲಾದೇ ವರ್ಟಿಸಸ್ಸು ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಹೌ ಟು ಪ್ರೂವ್ ದಿಸ್ ಒನ್? ಇಟ್ಸ್ ಕ್ವೈಟ್ ಸಿಂಪಲ್, ಅಬ್ಸರ್ವ್ ಹಿಯರ್, ಇಟ್ಸ್ ವೆರಿ ಸಿಂಪಲ್. ವಾಟ್ ಯು ಕ್ಯಾನ್ ಡೂ ಈಸ್ ಕ್ವೆಶನ್ ನಂಬರ್ ಏಯ್ಟ್, ಅಬ್ಸರ್ವ್ ಹಿಯರ್, ಪ್ಯಾರಲೆಲೋಗ್ರಾಮ್ ಈ ರೀತಿ ಇರುತ್ತಾ, ಹೌದಲ್ವಾ? ಎಸ್ ಆರ್ ನೋ? ಸೊ ಎ ಬಿ ಸಿ ಡಿ ಅಂತ ಅಂದ್ಕೊಳ್ಳೋಣ. ಒಂದೊಂದೇ ಪಾಯಿಂಟ್ಸ್ ಬೇಕಿದ್ರೆ ಬರ್ಕೊಳ್ರಿ. ಮೈನಸ್ ಟೂ ಕಾಮ ಮೈನಸ್ ಒನ್, ಫೋರ್ ಕಾಮ ಜೀರೋ, ತ್ರೀ ಕಾಮ ತ್ರೀ, ನೆಕ್ಸ್ಟ್ ಡಿ ಅಂತಂದರೆ ಎಷ್ಟಾಗುತ್ತೆ? ಇನ್ನೊಂದು ಪಾಯಿಂಟ್ ಕೊಟ್ಟಾರಲ್ರಿ, ಅದೇನೈತೆ? ತ್ರೀ ಕಾಮ ತ್ರೀ ಆದಮೇಲೆ ಮೈನಸ್ ತ್ರೀ ಕಾಮ ಟು, ಕರೆಕ್ಟಾ? ಸೊ ಈ ರೀತಿ ಪಾಯಿಂಟ್ಸ್ ನಿಮಗೆ ಕೊಟ್ಟಿದ್ದಾರೆ. ಈಗ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಂತೂ ಯೂಸ್ ಮಾಡೋಂಗಿಲ್ಲ, ಹೌದಲ್ವಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋಂಗಿಲ್ಲ ಅಂದರೆ ಇನ್ನೇನು ಯೂಸ್ ಮಾಡ್ಬೋದು? ಅಬ್ಸರ್ವ್ ಮಾಡಿ, ಎರಡು ಪಾಯಿಂಟ್ಸ್ ಇದಾವೆ ಅಂದರೆ ಸ್ಲೋಪ್ ಕಂಡುಹಿಡಿಬೋದಾ? ರೈಟ್. ನಮಗೇನು ಬೇಕಿದೆ, ಎ ಬಿ ಮತ್ತು ಸಿ ಡಿ ಪ್ಯಾರಲಲ್ ಇದೆಯೋ ಇಲ್ಲೋ ಅನ್ನೋದು ಬೇಕು, ಎ ಡಿ ಮತ್ತು ಬಿ ಸಿ ಪ್ಯಾರಲಲ್ ಇದೆಯೋ ಇಲ್ಲೋ ಅನ್ನೋದು ಬೇಕು. ಅದು ಈ ಕಂಡೀಷನ್, ಅದಷ್ಟೇ ಕಂಡೀಷನ್ ನಾವು ತಿಳ್ಕೊಂಬಿಟ್ರೆ ನಮಗೆ ಆಲ್ರೆಡಿ ಆನ್ಸರ್ ಸಿಕ್ಕಂಗೆ ಅಂತ ಅರ್ಥ. ಯಾಕಂದರೆ ಪ್ಯಾರಲಲ್ ಇರ್ತವೆ ತಾನೆ ಪ್ಯಾರಲೆಲೋಗ್ರಾಮ್ ಇಂದ ಆಪೋಸಿಟ್ ಸೈಡ್ಸು, ಅದೇ ನಾವು ಚೆಕ್ ಮಾಡಬೇಕು. ಈಗ ಪ್ಯಾರಲಲ್ ಅಂತಂದರೆ ಹೇಗೆ ಪ್ರೂವ್ ಮಾಡ್ತೀರಾ? ವೆರಿ ಸಿಂಪಲ್. ಪ್ಯಾರಲಲ್ ಅಂತಂದರೆ ನಾನೇನು ಹೇಳ್ಕೊಟ್ಟಿದ್ದೀನಿ ಪ್ಯಾರಲಲ್ ಅಂತಂದರೆ ಸ್ಲೋಪ್ಸ್ ಆರ್ ಆಲ್ವೇಸ್ ಈಕ್ವಲ್. ಸೊ ವಿ ಹ್ಯಾವ್ ಟು ಚೆಕ್ ಎ ಬಿದು ಸ್ಲೋಪ್ ಏನು ಸಿಗುತ್ತಲ್ಲ ಅದು ಸಿ ಡಿಗೆ ಸಿಗುವಂಥ ಸ್ಲೋಪಿಗೆ ಈಕ್ವಲ್ ಇದೆಯಾ? ಈಕ್ವಲ್ ಇದೆ ಅಂದರೆ ಇವೆರಡು ಪ್ಯಾರಲಲ್ಲು. ಅದೇ ರೀತಿ ಎ ಡಿ ಲೈನಿಗೆ ಪ್ಯಾರಲ ಸ್ಲೋಪ್ ಏನು ಸಿಗುತ್ತೋ ಬಿ ಸಿ ಲೈನಿಗೂ ಅದೇ ಸ್ಲೋಪ್ ಸಿಗುತ್ತಾ? ಇಫ್ ಯು ಗೆಟ್ ಸ್ಲೋಪ್ಸ್ ಈಕ್ವಲ್ ದೆನ್ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಚೆಕ್ ದ ಸ್ಲೋಪ್ ಆಫ್ ಎ ಬಿ. ಸ್ಲೋಪ್ ಆಫ್ ಎ ಬಿ ಅಂದರೆ ವೈ ಟು ಮೈನಸ್ ವೈ ಒನ್ ಅಂದರೆ ಜೀರೋ, ಮೈನಸ್ ಆಫ್ ಮೈನಸ್ ಒನ್ ಅಂದರೆ ಪ್ಲಸ್ ಒನ್ ಬೈ ಫೋರ್, ಮೈನಸ್ ಆಫ್ ಮೈನಸ್ ಟು, ಸೊ ಒನ್ ಬೈ ಸಿಕ್ಸ್. ಚೆಕ್ ಎ ಬಿ ಆಯ್ತಲ್ಲ, ಈಗ ನಾವೇನು ಮಾಡೋಣ ಸ್ಲೋಪ್ ಆಫ್ ಡಿ ಸಿ. ಡಿ ಸಿ ಚೆಕ್ ಮಾಡಿರಿ, ತ್ರೀ ಮೈನಸ್ ಟು ಡಿವೈಡೆಡ್ ಬೈ ತ್ರೀ, ಮೈನಸ್ ಆಫ್ ಮೈನಸ್ ತ್ರೀ ಅಂದರೆ ಪ್ಲಸ್ ತ್ರೀ, ತ್ರೀ ಮೈನಸ್ ಟು ಒನ್, ಒನ್ ಬೈ ಸಿಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಲೋಪ್ಸ್ ಆರ್ ಈಕ್ವಲ್. ದೇರ್ಫೋರ್ ಐ ಕ್ಯಾನ್ ಕನ್ಕ್ಲೂಡ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ಒಂದಂತೂ ಕನ್ಫರ್ಮ್ ಆಯಿತು, ಇದು ಇವೆರಡು ಪ್ಯಾರಲಲ್ ಇದೆ, ಈಗ ಇವೆರಡೂ ಕೂಡ ಪ್ಯಾರಲಲ್ ಇದೆ ಅಂತ ಕನ್ಫರ್ಮ್ ಆಗಿಬಿಟ್ರೆ ಅದು ಪ್ಯಾರಲಲೋಗ್ರಾಮೇ ಅಂತ ಹೇಳ್ಬೋದು ನಾವು. ಸೊ ಲೆಟ್ ಅಸ್ ಚೆಕ್ ವಾಟ್ ಸ್ಲೋಪ್ ಆಫ್ ಎ ಡಿ ಈಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಅಂದರೆ ಟೂ, ಮೈನಸ್ ಆಫ್ ಮೈನಸ್ ಒನ್ ಅಂದರೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ತ್ರೀ, ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಟೂ. ಇದೇನಾಗುತ್ತೆ, ತ್ರೀ ಬೈ ಮೈನಸ್ ಒನ್ ಆಗುತ್ತೆ. ಸ್ಲೋಪ್ ಬಂದುಬಿಟ್ಟು ಮೈನಸ್ ತ್ರೀ ಸಿಗುತ್ತೆ ನಿಮಗೆ, ಹೌದಾ? ಎಸ್ ಆರ್ ನೋ? ನೆಕ್ಸ್ಟು ನಾವು ಇನ್ನೊಂದು ಯಾವುದು, ಬಿ ಸಿ ಚೆಕ್ ಮಾಡಬೇಕು. ಸೊ ಚೆಕ್ ಇಟ್, ಸ್ಲೋಪ್ ಆಫ್ ಬಿ ಸಿ ಈಸ್ ಈಕ್ವಲ್ ಟು ಏನು ಸಿಗುತ್ತೆ? ಸ್ಲೋಪ್ ಆಫ್ ಬಿ ಸಿ ಅಂತಂದರೆ ವೈ ಟು ಮೈನಸ್ ವೈ ಒನ್ ತಾನೆ, ತ್ರೀ ಮೈನಸ್ ಜೀರೋ ಡಿವೈಡೆಡ್ ಬೈ ತ್ರೀ ಮೈನಸ್ ಫೋರ್, ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಸೊ ವಾಟ್ ಈಸ್ ದಿಸ್ ಫಾರ್ಮುಲಾ, ತ್ರೀ ಬೈ ಮೈನಸ್ ಒನ್ ವಿಚ್ ಈಸ್ ಅಗೇನ್ ಮೈನಸ್ ತ್ರೀ. ಸಿ ಅಬ್ಸರ್ವ್ ಯುವರ್ ಸ್ಲೋಪ್ಸ್ ಆರ್ ಈಕ್ವಲ್, ದೇರ್ ಫೋರ್ ಐ ಕ್ಯಾನ್ ಕನ್ಕ್ಲೂಡ್ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಕರೆಕ್ಟ್ ಇದೆಯಾ? ಹೌದಾ ಇಲ್ವಾ? ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ದೇರ್ ಫೋರ್ ಐ ಕ್ಯಾನ್ ಕನ್ಕ್ಲೂಡ್ ದ ಫಿಗರ್ ಈಸ್ ಅವರ್ ದ ಫಿಗರ್ ದಟ್ ಈಸ್ ದೇರ್ ಈಸ್ ಅವರ್ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ರೈಟ್, ಕಮ್ ಟು ನೆಕ್ಸ್ಟ್ ಕ್ವೆಶನ್. ಎಸ್, ವಾಟ್ ಡು ವಿ ಹ್ಯಾವ್ ಆಸ್ ದ ನೆಕ್ಸ್ಟ್ ಕ್ವೆಶನ್? ಜಸ್ಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ದ ಬುಕ್. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಎಕ್ಸ್ ಆಕ್ಸಿಸ್ ಇನ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ದಿಸ್ ತ್ರೀ ಕಾಮ ಮೈನಸ್ ಒನ್ ಆ್ಯಂಡ್ ಫೋರ್ ಕಾಮ ಮೈನಸ್ ಟು. ಏನು ಹೇಳಿದಾರೆ ಅವರು, ಆ್ಯಂಗಲ್ ಕಂಡುಹಿಡಬೇಕು ನೀವು. ಯಾವ ಎರಡು ಲೈನ್ ಮಧ್ಯದಲ್ಲಿದೆ ಅದು ಆ್ಯಂಗಲು? ಒಂದು ಎಕ್ಸ್ ಆಕ್ಸಿಸ್ಸು, ಇನ್ನೊಂದು ಲೈನ್ ಬಂದುಬಿಟ್ಟು ಆ ಲೈನ್ ಮೇಲೆ ಇರುವಂಥ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅವರು, ತ್ರೀ ಕಾಮ ಮೈನಸ್ ಒನ್ ಆ್ಯಂಡ್ ಫೋರ್ ಕಾಮ ಮೈನಸ್ ಟು. ಓಕೆ, ಒಂದು ಲೈನ್ ಇದೆ, ಆ ಲೈನ್ ಮೇಲ್ಗಡೆ ಎರಡು ಪಾಯಿಂಟ್ಸ್, ಒಂದು ಪಾಯಿಂಟ್ ಇದು ಇನ್ನೊಂದು ಪಾಯಿಂಟ್ ಇದು ಅಂತಂದರೆ ಆ ಪಾಯಿಂಟಿನ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಆ ಲೈನಿಗೂ ಎಕ್ಸ್ ಆಕ್ಸಿಸ್ಸಿಗೂ ಏನು ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಓಕೆ, ಸೊ ಫಸ್ಟ್ ವರ್ಕ್ ವಾಟ್ ವಿ ಕ್ಯಾನ್ ಡೂ ಈಸ್ ಫೈನ್ ದ ಸ್ಲೋಪ್ ಫಾರ್ ಆನ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. ರೈಟ್, ಸ್ಲೋಪ್ ಕಂಡುಹಿಡಿದು ಬಿಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಆ ಲೈನ್ ಯಾವ ಕಡೆ ಲೈ ಆಗ್ತಿದೆ, ಯಾವ ಡೈರೆಕ್ಷನಲ್ಲಿದೆ ಅಂತೇಳಿ. ಓಕೆ, ಸೊ ಲೆಟ್ ಅಸ್ ಫಸ್ಟ್ ಫೈಂಡ್ ದ ಸ್ಲೋಪ್. ಎಸ್, ಕ್ವೆಶನ್ ನಂಬರ್ ನೈನ್ ಹಿಯರ್,
So what will you do? Slope of the line joining these two points. In the points 3 comma minus 1 and 4 comma minus 2. Slope n agutta pa idruddu. Minus 2 minus of minus 1 plus 1 divided by 4 minus 3 minus 2 plus 1 minus 1 by 1 is equal to minus 1. A line in the slope in aitho minus 1 aitho. Andre artha eno? Yes, new coordinate axis alli new neat plot maadibitre nimige 3 comma minus 1 ill sigutte 4 comma minus 2 andre ill sigutte andre line ee riti ide anta ille gottagibuduthe nimige ee line indu slope bandu bittu andre slope andre enali tan theta tane hauda navi theta ne bekiradu yes or no so slope is equal now slope yak kandidduvi annodakke answer illide neevu 3 comma minus 1 4 comma minus 2 graph alli plot maadidre nimige ee riti line sigutte ಈಗ ನನಗೆ ಅವ್ರು ಕೇಳಿರೋದು ಆ್ಯಂಗಲ್ ತಾನೆ ಆ್ಯಂಗಲ್ ನನಗೆ ಯಾವ ರೀತಿ ಸಿಗುತ್ತೆ ಸಿಂಪಲ್ ಆ್ಯಂಗಲ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಈಸ್ ಇಕ್ವಲ್ ಟು ಟ್ಯಾನ್ ಥೀಟಾ ಹೌದಾ ಸೊ ಸ್ಲೋಪ್ ಕಂಡುಹಿಡಿದಿದ್ದೀನಿ ಸ್ಲೋಪ್ ಬಂದುಬಿಟ್ಟು ಮೈನಸ್ ಒನ್ ಟ್ಯಾನ್ ಥೀಟಾಗೆ ಯಾವ ವ್ಯಾಲ್ಯೂಗೆ ಮೈನಸ್ ಒನ್ ಬರುತ್ತಪ್ಪ ಟ್ಯಾನ್ ಒನ್ ಬರೋದು ಯಾವುದಕ್ಕೆ 45ಗೆ ಈಗ ಮೈನಸ್ ಒನ್ ಅಂದರೆ ಸೆಕೆಂಡ್ ಕ್ವಾಡ್ರನ್ ತಾನೆ ಸೊ ದೇರ್ಫೋರ್ ವಾಟ್ ವಿ ವಿಲ್ ರೈಟ್ ಥೀಟಾ ಈಸ್ ಇಕ್ವಲ್ ಟು ನಥಿಂಗ್ ಬಟ್ 90 ಡಿಗ್ರಿ ಪ್ಲಸ್ ಇದೆಷ್ಟು 45 ತಾನೆ ಸೊ 45 ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ 90 plus 10 ಅಂದ್ರೆ 100 ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ ಟು 135 ಗಾಟ್ ಇಟ್ ಯು ಹ್ಯಾವ್ ಟು ಪ್ಲಾಟ್ ಇಟ್ ಇನ್ ದ ಗ್ರಾಫ್ ಸೊ ದಟ್ ಯು ವಿಲ್ ಗೆಟ್ ದ ಆನ್ಸರ್ ಇನ್ ಅನ್ ಈಸಿ ವೇ ಓಕೆ ಒಂದು ನೆನ್ಪಿಟ್ಕೊಳ್ಳಿ ಸ್ಟ್ರೈಟ್ ಲೈನ್ಸ್ ಆಗಲಿ ಕೋನಿಕ್ ಸೆಕ್ಷನ್ಸ್ ಆಗಲಿ ಇವೆಲ್ಲ ಏನು ಕೋಆರ್ಡಿನೇಟ್ ಜಾಮೆಟ್ರಿ ಟೈಪ್ ಪಾರ್ಟ್ಸ್ ಬರುತ್ತಲ್ಲ ಇವನ್ನೆಲ್ಲ ನೀವೇನು ಮಾಡಬೇಕು ಅಂತಂದರೆ ಮೆಂಟಲಿ ಇಮೇಜಸ್ನ ಕ್ರಿಯೇಟ್ ಮಾಡಬೇಕು ಅಥವಾ ಗ್ರಾಫಿಕಲಿ ನೀವು ಸ್ವಲ್ಪ ಸೈಡಿಗೆ ಬರ್ಕೊಳ್ರಿ ಬರ್ಕೊಂಬಿಟ್ರೆ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಥೀಟಾ ವ್ಯಾಲ್ಯೂ 90ಕ್ಕಿಂತ ಜಾಸ್ತಿ 180ಕ್ಕಿಂತ ಕಮ್ಮಿ ಇದೆ ಹೌದಲ್ವಾ ಸೊ ನೀವು ಕ್ಲೀನಾಗಿ ಇಮೇಜ್ ಥ್ರೂ ಕಲ್ತ್ರೆ ನಿಮಗೆ ಜಾಸ್ತಿ ನೆನಪಿರುತ್ತೆ ರೈಟ್ ಟ್ರೈ ದಟ್ ಒನ್ ಓಕೆ ರೈಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಐ ಥಿಂಕ್ 10 or 11th month ಓಕೆ ಜಸ್ಟ್ ಎ ಮಿನಿಟ್ ಲೆಟ್ ಮೀ ಟೇಕ್ ದ ಟೆಕ್ಸ್ಟ್ ಬುಕ್ ಇಟ್ಸ್ ಬಿನ್ ಫಾರ್ ಡಿಸ್ಟೆನ್ಸ್ ರೈಟ್ The slope of a line is double of the slope of another line. ಅಂದರೆ ಎರಡು ಲೈನ್ ಇದ್ದಾವೆ ಅದ್ರಾಗೆ ಒಂದು ಲೈನಿಂದು ಸ್ಲೋಪು ಇನ್ನೊಂದು ಲೈನಿಗೆ ಇರುವಂಥ ಸ್ಲೋಪ್ಗಿಂತ ಡಬಲ್ ಇದೆ ಇಫ್ ದ ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ 1/3 ಅಂದರೆ ಟ್ಯಾನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ಓಕೆ ಫೈಂಡ್ ದ ಸ್ಲೋಪ್ಸ್ ಆಫ್ ದ ಲೈನ್ ಅಂದರೆ ಒಂದು ಲೈನಿಂದು ಇನ್ನೊಂದು ಲೈನಿಂದು ಸ್ಲೋಪ್ ಏನು ಕೊಟ್ಟಿಲ್ಲ ಅವರು ರಿಲೇಷನ್ ಅಷ್ಟೇ ಕೊಟ್ಟಿದ್ದಾರೆ ಸಿ ಲೈನ್ L1ಗೆ ಸ್ಲೋಪ್ M1 ಇರಲಿ ಅದ್ರದ್ದು ವ್ಯಾಲ್ಯೂ ಎಮ್ ಅಂತ ಅನ್ಕೊಳ್ಳೋಣ ಹಾಗಾದರೆ ಇನ್ನೊಂದು ಲೈನಿಂದ ಎಷ್ಟಿರುತ್ತೆ ಎಮ್ ಇಂದು 2ರಷ್ಟು ಅಂದರೆ 2m ಇನ್ನೊಂದು ಅವ್ರೇನು ಕೊಟ್ಟಿದ್ದಾರೆ ಅಂದರೆ ಟ್ಯಾನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ವಾಟ್ ಈಸ್ ಟ್ಯಾನ್ ಥೀಟಾ ವ್ಯಾಲ್ಯೂ ದೆ ಗಿವೆನ್ ಟ್ಯಾಂಜೆಂಟ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದೆಮ್ ಅವ್ರ ಮಧ್ಯೆ ಇರುವಂಥ ಆ್ಯಂಗಲ್ ಥೀಟಾ ಅಂತ ತೊಗೊಂಡ್ರೆ ಟ್ಯಾನ್ ಥೀಟಾ ವ್ಯಾಲ್ಯೂ ಬಂದುಬಿಟ್ಟು 1/3 ಇದೆ ಹೌದಾ ಸೊ ಇಷ್ಟು ಕಂಡೀಷನ್ ಕೊಟ್ಟುಬಿಟ್ಟು ಅವ್ರು ಕೇಳ್ತಿರೋದು ಸ್ಲೋಪ್ ಕಂಡುಹಿಡಿರಿ ಅಂತ ಹೇಳಿದ್ದಾರೆ ರೈಟ್ ಸೊ ನಮಗೇನು ಗೊತ್ತಿದೆ ಆಲ್ರೆಡಿ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ಗೆ ಫಾರ್ಮುಲಾ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು M1 - M2 or M2 - M1 ನೋ ಪ್ರಾಬ್ಲಮ್ ಯಾವ ತೊಗೊಂಡ್ರು ಓಕೆ 1 + M1 × M2 ಎಸ್ ಆರ್ ನೋ ಮಾಡ್ ರೈಟ್ ಸೊ ವಾಟ್ ಈಸ್ ಟ್ಯಾನ್ ಥೀಟಾ ದಿ ಗಿವೆನ್ 1/3 M2 ಅಂದರೆ ಎಷ್ಟು 2 × M - M1 ಅಂದರೆ M/(1+M)·2m ಕರೆಕ್ಟ್ ಇದು ಬಂದುಬಿಟ್ಟು ಏನಾಗುತ್ತೆ 1/3 ಈಸ್ ಈಕ್ವಲ್ ಟು M/(1+2m²) ಕರೆಕ್ಟಾ ಈಗ ಅಬ್ಸರ್ವ್ ಮಾಡಿ ಮಾಡ್ನ ನಾವು ರಿಮೂವ್ ಮಾಡಿದಾಗ ನೀವು ಇದನ್ನು ಡಿಟರ್ಮಿನೆಂಟ್ಸಲ್ಲೂ ಮಾಡಿರ್ತೀರಾ ಓಕೆ ಸೊ ಮಾಡ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ ಹೇಳಿ ಮಾಡ್ ರಿಮೂವ್ ಮಾಡಿದಾಗ ಒನ್ ಪಾಸಿಬಿಲಿಟಿ ಏನು ಅಂದರೆ ಈ ಒಳಗಡೆ ಇರುವಂಥ ಕ್ವಾಂಟಿಟಿ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಕೂಡ ಆಗ್ಬೋದು ಹೌದಲ್ವಾ ಸಿ ಅಬ್ಸರ್ವ್ ಮಾಡ್ 2 ಅಂದರೆ 2ನೇ ಮಾಡ್ -2 ಅಂದ್ರೂ 2 ತಾನೆ ಸೊ ದಟ್ ಮೀನ್ಸ್ ವಾಟ್ ಮಾಡ್ ಒಳಗಡೆ ವ್ಯಾಲ್ಯೂ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬಹುದು ಹಾಗಾಗಿ ನಾವೇನು ಮಾಡ್ತೀವಿ ಮಾಡ್ ರಿಮೂವ್ ಮಾಡಿದಾಗ ಪ್ಲಸ್ ಅವ್ರ -1/3 ತೊಗೊತೀವಿ ರೈಟ್ ನಮ್ಮ ಈ ಟಾರ್ಗೆಟ್ ಇರೋದು ಎಮ್ ವ್ಯಾಲ್ಯೂ ಕಂಡುಹಿಡಿಯೋದು ಸೊ ಈಗ ನಮಗೆ ಎರಡು ಸಿನಾರಿಯೋ ಬಂತು ಒಂದು ಕೇಸ್ ಏನೋ ಪ್ಲಸ್ ತೊಗೊಂಡಾಗ ಏನೋ ಒಂದು ಆನ್ಸರ್ ಬರಬೇಕು ನನಗೀಗ ರೈಟ್ ಸೊ +1/3 ತೊಗೊಂಡ್ರೆ ಒಂದು ಕಂಡೀಷನ್ ಏನು ಬರುತ್ತೆ ಅಬ್ಸರ್ವ್ ಮಾಡಿ ಓಕೆ ಸೊ 1/3 ಇದೆಯಾ ಕ್ರಾಸ್ ಮಲ್ಟಿಪ್ಲೈ 1 + 2m² = 3m ಕರೆಕ್ಟ್ ರೈಟ್ ಸೊ 1 + 2m² = 3m ಬರುತ್ತೆ ಈಗ ಇದನ್ನು ಸಾಲ್ವ್ ಮಾಡಬೇಕಲ್ಲ 2m² 3m ಈ ಕಡೆ ಬಂದರೆ -3m + 1 = ಸ್ವಲ್ಪ ಈ ಕಡೆ ಬರೆದಿದ್ದೀನಿ ಅಷ್ಟೇ ಯಾಕೆ ಫ್ಯಾಕ್ಟರೈಸ್ ಮಾಡೋಕ್ಕೆ ಓಕೆ ನಾವು ಇಫ್ ಯು ಫ್ಯಾಕ್ಟರೈಸ್ ವಾಟ್ ವಿಲ್ ಯು ಗೆಟ್ 2m² - 2m - m ಕರೆಕ್ಟಾ 2m - m ಅಂತಂದರೆ ಏನಾಗುತ್ತೆ 3m ಆಗುತ್ತಾ
ರೈಟ್ ಆಗುತ್ತೆ. ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ. ಸೊ ಏನು ಸಿಗುತ್ತೆ ನಿಮಗೆ, ಟೂ ಎಮ್ ಸ್ಕ್ವೇರ್ ಮೈನಸ್ ಎಮ್ ಮೈನಸ್ ಎಮ್ ಅಲ್ಲ ಮೈನಸ್ ಟೂ ಎಮ್ ಮೈನಸ್ ಎಮ್ ಕರೆಕ್ಟ್ ಇದೆ ಅಲ್ಲ ರೈಟ್. ಸೊ ಯು ವಿಲ್ ಟೇಕ್ ಟೂ ಎಮ್ ಕಾಮನ್, ವಾಟ್ ವಿಲ್ ಯು ಗೆಟ್, ಎಮ್ ಮೈನಸ್ ಒನ್ ಮೈನಸ್ ಒನ್ ಇಲ್ಲಿ ತೆಗೆದ್ರೆ ಎಮ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ. ಇದರಿಂದ ಟೂ ಎಮ್ ಮೈನಸ್ ಒನ್ ಇಂಟು ಎಮ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಕರೆಕ್ಟ್ ಇದೆಯಾ, ಎಸ್ ಆರ್ ನೋ ರೈಟ್. ಸೊ ನೆಕ್ಸ್ಟ್ ವಾಟ್ ವಿಲ್ ಯು ಗೆಟ್, ಇಲ್ಲಿ ಬಂದುಬಿಟ್ಟು ಟೂ ಎಮ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಆಗಬಹುದು, ಎಮ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಆಗಬಹುದು, ದೇರ್ ಫೋರ್ ಎಮ್ ಇಸ್ ಈಕ್ವಲ್ ಟು ಒನ್ ಆಗಬಹುದು ಅಥವಾ ಎಮ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಕೂಡ ಆಗಬಹುದು, ಪಾಸಿಬಿಲಿಟೀಸ್ ಇದ್ದಾವೆ. ಇದೇ ರೀತಿ ನಾನು ಒನ್ ಬೈ ತ್ರೀ ತೊಗೊಂಡಲ್ಲ, ಅದೇ ರೀತಿ ಪ್ಲಸ್ ಒನ್ ಬೈ ತ್ರೀ ತೊಗೊಳೋ ಬದಲು ಮೈನಸ್ ಒನ್ ಬೈ ತ್ರೀ ತೊಗೊಂಡೆ ಅಂದ್ಕೊಳ್ಳಿ, ಆವಾಗ ನನ್ನ ಹತ್ರ ಆನ್ಸರ್ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇದು ಒನ್ ಪ್ಲಸ್ ಟೂ ಎಮ್ ಸ್ಕ್ವೇರ್ ಕ್ರಾಸ್ ಮಲ್ಟಿಪ್ಲೈ ಆದರೆ ಏನಾಗುತ್ತೆ, ಒನ್ ಪ್ಲಸ್ ಟೂ ಎಮ್ ಸ್ಕ್ವೇರೇ ಇರುತ್ತೆ. ಇಸ್ ಈಕ್ವಲ್ ಟು ಈ ತ್ರೀ ಜೊತೆಗೆ ಮೈನಸ್ನ ಈ ಕಡೆ ಕಳ್ಸೋಣ, ಏನಾಗುತ್ತೆ ಮೈನಸ್ ತ್ರೀ ಎಮ್ ಆಗುತ್ತಾ, ಆ ಮೈನಸ್ ತ್ರೀ ಎಮ್ನ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಟೂ ಎಮ್ ಸ್ಕ್ವೇರ್ ಪ್ಲಸ್ ತ್ರೀ ಎಮ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ. ಅಗೇನ್ ಫ್ಯಾಕ್ಟರೈಸೇಷನ್, ವಾಟ್ ವಿಲ್ ಯು ಗೆಟ್, ಟೂ ಎಮ್ ಪ್ಲಸ್ ಎಮ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಟೂ ಎಮ್ ಪ್ಲಸ್ ಒನ್ ಒಂದು ಬರುತ್ತೆ, ಎಮ್ ಪ್ಲಸ್ ಒನ್ ಬರುತ್ತೆ ಇಸ್ ಈಕ್ವಲ್ ಟು ಝೀರೋ, ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬರುತ್ತೆ. ನೆಕ್ಸ್ಟ್ ಏನು ಸಿಗುತ್ತೆ ನಿಮಗೆ, ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟೂ ಸಿಗುತ್ತೆ. ಈಗ ಸ್ಲೋಪ್ಸ್ ಕಂಡಿಡಿ ಕೇಳಿದ್ರೆ ತಾನೇ, ಅಬ್ಸರ್ವ್ ಮಾಡಿ, ಸ್ಲೋಪು ಒಂದರಿಂದ ನಮಗೇನು ಗೊತ್ತಿದೆ, ಎಮ್ ಒನ್ಗೆ ಎಮ್ ಅಂತ ಇದ್ದರೆ ಎರಡನೇ ಲೈನಿಗೆ ಎರಡರಷ್ಟಿದೆ, ಹೌದಲ್ವಾ. ಸೊ ಸ್ಲೋಪ್ಸ್ ಏನಾಗುತ್ತೆ, ಸ್ಲೋಪ್ಸ್ ಆರ್ ನಾನು ಒನ್ ತೊಗೊಂಡ್ರೆ ಒನ್ ಆ್ಯಂಡ್ ಟೂ ಆಗುತ್ತೆ, ಹೌದಾ, ಇದ್ರದ್ದು ಎರಡರಷ್ಟು. ನೆಕ್ಸ್ಟು ಅಥವಾ ಓಆರ್ ಆರ್ ಒನ್ ಬೈ ಟೂ ತೊಗೊಂಡ್ರೆ ಅದ್ರದ್ದು ಎರಡರಷ್ಟು ಅಂತಂದರೆ ಆ್ಯಂಡ್ ಒನ್, ಹೌದಾ. ಓ ಆರ್ ಆರ್ ಮೈನಸ್ ಒನ್ ತೊಗೊಂಡ್ರೆ ಮೈನಸ್ ಟೂ ಬರುತ್ತೆ, ಹೌದಲ್ವಾ. ನೆಕ್ಸ್ಟ್ ಮೈನಸ್ ಒನ್ ಬೈ ಟೂ ತೊಗೊಂಡ್ರೆ ಮೈನಸ್ ಒನ್ ಬರುತ್ತೆ. ನಾಲ್ಕು ಪಾಸಿಬಿಲಿಟಿ ಇದೆ, ನಾಲ್ಕು ಎಮ್ ವ್ಯಾಲ್ಯೂಗೆ ನಾಲ್ಕು ಟೂ ಎಮ್ ವ್ಯಾಲ್ಯೂ ಸಿಗುತ್ತೆ ನಮಗೆ. ಟೂ ಎಮ್ ಅಂದರೆ ಯಾಕೆ, ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ ಇನ್ನೊಂದು ಒಂದು ಲೈನಿಗೆ ಎಮ್ ಇದ್ದರೆ ಇನ್ನೊಂದು ಲೈನಿಗೆ ಟೂ ಎಮ್ ಇದೆ ಅಂತೇಳಿ, ಹೌದಾ. ಸೊ ಒನ್ ಬೈ ಟೂಗೆ ಟೂ ಮಲ್ಟಿಪ್ಲೈ ಮಾಡಿದ್ರೆ ಟೂ ಟೂ ಕ್ಯಾನ್ಸಲ್ ಆಗಿ ಒನ್ ಸಿಗುತ್ತೆ, ಅದೇ ರೀತಿ ಇಲ್ಲೂ ಕೂಡ ಮೈನಸ್ ಆಫಿಗೆ ಮೈನಸ್ ಒನ್ ಸಿಗುತ್ತೆ. ಐ ಹೋಪ್ ಸೊ ಅರ್ಥ ಆಗಿರುತ್ತೆ ನಿಮಗೆ, ಹೌದಾ. ಸೊ ದಿಸ್ ಇಸ್ ವೆರಿ ಈಸಿ ಕನ್ಸೆಪ್ಟ್, ಓಕೆ, ಟ್ರೈ ಟು ಡೂ ಇಟ್. ಕಮಿಂಗ್ ಟು ದ ಲಾಸ್ಟ್ ಕ್ವಶನ್, ವಿಚ್ ಇಸ್ ವೆರಿ ಈಸಿ ಆ್ಯಕ್ಚುಲಿ, ಯು ಕ್ಯಾನ್ ಅಡ್ಜಸ್ಟು. ಹಂಗೆ ನೀವು ನಂಬರ್ಸ್ ಇಲ್ಲ ಅಂತ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗೋದೇನು ಬೇಡ ಅಥವಾ ಭಯ ಪಡೋದೇನು ಬೇಡ. ಇದು ಈ ಥರ ಮ್ಯಾಥ್ಸ್ ಪ್ರಾಬ್ಲಮ್ಸ್ ನೋಡಿದ್ರೆ ಯೂಶ್ವಲಿ ಸ್ಟೂಡೆಂಟ್ಸ್ ವಿಲ್ ಬಿಹೇವ್ ಲೈಕ್, ಹಾಂ ಈ ಥರ ನಂಬರ್ ಏನು ಕೊಟ್ಟೇ ಇಲ್ಲ, ಬರೀ ಎಮ್ಮು ಎಕ್ಸು ಹೆಚ್ಚು ವೈ ಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ ಭಾಳ ಕನ್ಫ್ಯೂಸ್ ಆಗುತ್ತೆ, ಮಾಡೋದು ಬೇಡ ಅಂತ ಬಿಟ್ಬಿಡ್ತೀರಿ ನೀವು. ಬಟ್ ದ್ಯಾಟ್ಸ್ ನಾಟ್ ಲೈಕ್ ದಟ್, ಓಕೆ. ಅಬ್ಸರ್ವ್ ಕ್ಲಿಯರ್ಲಿ ವಿಲ್ ಅಂಡರ್ಸ್ಟ್ಯಾಂಡ್, ಈ ಲೈನ್ ಪಾಸಸ್ ಥ್ರೂ ಟೂ ಪಾಯಿಂಟ್ಸ್, ಎರಡು ಪಾಯಿಂಟ್ಸಿಂದ ಆ ಲೈನ್ ಪಾಸ್ ಆಗುತ್ತೆ ಅಂದರೆ ಆ ಲೈನ್ ಮೇಲ್ಗಡೆ ಎರಡು ಪಾಯಿಂಟ್ಸ್ ಇದ್ದಾವೆ ಅಂತ ಅರ್ಥ. ಇಫ್ ಸ್ಲೋಪ್ ಆಫ್, ಇಫ್ ವಾಟ್ ಈಸ್ ಗಿವನ್, ಸ್ಲೋಪ್ ಆಫ್ ದ ಲೈನ್ ಈಸ್ ಎಮ್, ಸ್ಲೋಪ್ ಕೊಟ್ಟಿದ್ದಾರೆ, ಶೋ ದಟ್ ಕೆ ಮೈನಸ್ ವೈ ಒನ್ ಇಸ್ ಈಕ್ವಲ್ ಟು ಎಮ್ ಇಂಟು ಹೆಚ್ ಮೈನಸ್ ಎಕ್ಸ್ ಒನ್. ಸಿಂಪ್ಲೆಸ್ಟ್ ಕ್ವಶನ್ ಐ ಥಿಂಕ್ ಇನ್ ದಿಸ್ ಎಕ್ಸಸೈಸ್, ವಿಚ್ ರಿಕ್ವೈರ್ಸ್ ನಥಿಂಗ್. ಸಿ ಇಯರ್ ಅವ್ರು ಏನು ಹೇಳಿದ್ದಾರೆ, ಒಂದು ಲೈನ್ ಐತಪ್ಪ, ಆ ಲೈನು ಎರಡು ಪಾಯಿಂಟ್ಸ್, ಯಾವ ಪಾಯಿಂಟ್ಸ್ ಅಪ್ಪ, ಎಕ್ಸ್ ಒನ್ ಕಾಮ ವೈ ಒನ್ ಮತ್ತು ಇನ್ನೊಂದು ಪಾಯಿಂಟು ಹೆಚ್ ಕಾಮ ಕೆ ಇಂದ ಪಾಸ್ ಆಗ್ತಿದೆ. ಈ ಲೈನಿಂದು ಸ್ಲೋಪ್ ಬಂದುಬಿಟ್ಟು ಎಮ್ ಇದೆ. ಸಿಂಪಲ್ ಥಿಂಗ್, ಟೆಲ್ ಮೀ ವಾಟ್ ಇಸ್ ದ ಫಾರ್ಮುಲ್ ಆಫ್ ಸ್ಲೋಪ್ ವೆನ್ ಟೂ ಪಾಯಿಂಟ್ಸ್ ಆರ್ ಗಿವನ್, ವೈ ಟು ಮೈನಸ್ ವೈ ಒನ್. ಸೊ ಕೆ ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಹೆಚ್ ಮೈನಸ್ ಎಕ್ಸ್ ಒನ್, ಹೌದಾ. ಇದನ್ನ ಈ ಕಡೆ ಕಳಿಸ್ರಿ, ಕೆ ಮೈನಸ್ ವೈ ಒನ್ ಹಾಗೇ ಇರಲಿ, ಇದನ್ನ ಈ ಕಡೆ ಕಳಿಸಿದ್ರೆ ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಅಲ್ಲ ಹೆಚ್ ಮೈನಸ್ ಎಕ್ಸ್ ಒನ್, ಕರೆಕ್ಟಾ. ಇದನ್ನೇ ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿರೋದು. ಸೊ ನಥಿಂಗ್ ಇಸ್ ದೇರ್, ಸ್ಲೋಪ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನೀವು ಇಮಿಡಿಯೇಟಾಗಿ ಸಿಗುತ್ತೆ, ಅರ್ಥ ಆಯ್ತಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಫಸ್ಟ್ ಎಕ್ಸಸೈಸ್, ರೈಟ್. ಇನ್ ದ ಕಮಿಂಗ್ ಸೆಷನ್ ವಿ ವಿಲ್ ಲರ್ನ್ ಅಬೌಟ್ ವೇರಿಯಸ್ ಫಾರ್ಮ್ಸ್ ಆಫ್ ದ ಈಕ್ವೇಷನ್ಸ್ ಆಫ್ ಎ ಲೈನ್. ನಿಮಗೆ ಒಂದು ಈಕ್ವೇಷನ್ ಆಫ್ ಲೈನ್ ಅಂತ ಅಂದರೆ ಯಾವ್ಯಾವ ಫಾರ್ಮಲ್ಲಿ ಬರೀಬಹುದು, ಓಕೆ, ಅಥವಾ ಒಂದು ಪಾಯಿಂಟ್ ಇದೆ ಅಂದರೆ ಅದು ಆ ಲೈನ್ ಮೇಲೆ ಲೈ ಆಗುತ್ತೋ ಇಲ್ಲೋ ಅನ್ನೋದು ಹೇಗೆ ಹೇಳ್ತೀರಿ ನೀವು, ಅದ್ರ ಬಗ್ಗೆ ನಾವು ಕಮಿಂಗ್ ಕ್ಲಾಸಲ್ಲಿ ಕಲಿಯೋಣ, ಓಕೆ. ಐ ಹೋಪ್ ಸೊ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು, ಆ್ಯಂಡ್ ಇಫ್ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು, ಡೂ ಹೆಲ್ಪ್ ಮೀ ಬೈ ಲೈಕಿಂಗ್ ದ ವಿಡಿಯೋ ಆ್ಯಂಡ್ ಡೂ ಹೆಲ್ಪ್ ಯುವರ್ ಫ್ರೆಂಡ್ಸ್ ಬೈ ಶೇರಿಂಗ್ ಇಟ್, ಓಕೆ. ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆಯೋ ಅವರಿಗೆ ಶೇರ್ ಮಾಡಿ. ಸಮ್ ಕಾಲೇಜಸ್ಸಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಸಮ್ ಕಾಲೇಜಸ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಓಕೆ. ಪೂರ್ ಇರೋದ್ರಿಂದ ನೀವೇನು ಮಾಡ್ತೀರಾ, ನೀವು ಯು ಕೆನಾಟ್ ಎಫೋರ್ಡ್ ದ ಹೈ ಫೀಸ್ ಆಫ್ ದ ಕಾಲೇಜಸ್ ಆರ್ ಟ್ಯೂಷನ್ಸ್, ಆಲ್ ರೈಟ್. ಸೊ ಹಾಗಾಗಿ ನಿಮಗಿಲ್ಲಿ ಫ್ರೀಯಾಗಿ ಹೆಲ್ಪ್ ಸಿಗ್ತಾ ಇದೆ. ಆ ರೀತಿ ಫ್ರೀಯಾಗಿ ನಿಮಗೆ ಹೆಲ್ಪ್ ಸಿಗ್ತಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಏನು ಮಾಡಬೇಕು, ಯಾರಾದರೂ ಡಲ್ ಇರ್ತಾರೆ ನಿಮಗೆ ಗೊತ್ತಿರುತ್ತೆ ಯಾರು ಎಂಥವ್ರು ಅಂತೇಳಿ, ಅವಾಗೇನು ಮಾಡಬೇಕು ನೀವು, ಯು ಹ್ಯಾವ್ ಟು ಹೆಲ್ಪ್, ಅಂಡರ್ಸ್ಟುಡ್, ಯು ಹ್ಯಾವ್ ಟು ಹೆಲ್ಪ್ ದೋಸ್ ಫ್ರೆಂಡ್ಸ್,
Okay. So make sure you help your friends, right? So by sharing. Okay. ಆ್ಯಂಡ್ ಲೈಕ್ ಮಾಡೋದ್ರಿಂದ ಅದು ವೀಡಿಯೋ ಇನ್ನೊಬ್ಬರಿಗೆ ನಿಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅವ್ರಿಗೆ ರೆಕಮೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಯೂಟ್ಯೂಬ್ ಆಲ್ಗೋರಿದಮ್ ಅದೇ ರೀತಿ ವರ್ಕ್ ಆಗೋದು. ಓಕೆ, ಸೊ ಮೇಕ್ ಶೂರ್ ದಟ್ ಯು ಲೈಕ್ ದ ವೀಡಿಯೋ. ಆ್ಯಂಡ್ ಈವನ್ ಇಫ್ ದೇರ್ ಆರ್ ಸಮ್ ಡೌಟ್ಸ್ ಆರ್ ದೇರ್ ಆರ್ ಸಮ್ ಸ್ಟೆಪ್ಸ್ ವೇರ್ ಐ ಹ್ಯಾವ್ ಕಮಿಟೆಡ್ ಎನಿ ಮಿಸ್ಟೇಕ್, ಆಸ್ ಐ ಆಲ್ವೇಸ್ ಟೆಲ್ ಯು, ನಾನೇನು ದೇವರಲ್ಲ. ಓಕೆ, ಐ ಆಮ್ ಎ ಹ್ಯೂಮನ್ ಬೀಂಗ್, ಸೊ ದೇರ್ ಆರ್ ಚಾನ್ಸಸ್ ದಟ್ ಐ ಮೇ ಕಮಿಟ್ ದ ಮಿಸ್ಟೇಕ್. ಆ್ಯಂಡ್ ಇಫ್ ಯು ಫೈಂಡ್ ಎನಿ ಸಚ್ ಫಾಲ್ಟ್, ಲೈಕ್ ಸ್ಮಾಲ್ ಮೈನಸ್ಸು ಪ್ಲಸ್ ಏನಾರ ಮಿಸ್ ಆಗಿದೆ ಅಂತ ಅಂದರೆ, ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ನಾನು ಅದನ್ನು ಪಿನ್ ಮಾಡ್ತೀನಿ. ಆ ಕಾಮೆಂಟ್ನ ಪಿನ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಬೇರೆಯವರು ಇದೇ ಸರಿ ಇದೆ ಅಂತ ನೋಡಬೇಕಾದ್ರೆ, ಎಲ್ಲಾದರೂ ಮಿಸ್ಟೇಕ್ ಇದೆ ಅಂದರೆ ಅದು ಕಾಮೆಂಟ್ ನೋಡಿಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಆಲ್ಸೋ ಒನ್ ವೇ ಆಫ್ ಹೆಲ್ಪಿಂಗ್ ಯುವರ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ಯಾ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.